ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯಡಿಯಲ್ಲಿ ಬೆಳೆ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಲು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಬೆಳೆ ವಿಮಾ ಕಂಪನಿ ಸ್ಥಾಪಿಸಲು ಭಾರತ ಸರ್ಕಾರದ ಮಾರ್ಗಸೂಚಿಯಲ್ಲಿ ಅವಕಾಶವಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಕೈಲಾಶ್ ಚೌಧರಿ ಲೋಕಸಭೆಗೆ ಇಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪೂರಕ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಬೆಳೆ ಹಾನಿ ಅಥವಾ ನಷ್ಟವಾದ ಸಂದರ್ಭದಲ್ಲಿ ರೈತರಿಗೆ ಪಿಎಂಎಫ್ಬಿವೈ ಅಡಿಯಲ್ಲಿ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಕಟಾವು ಪ್ರಯೋಗ ಪೂರ್ಣಗೊಂಡ ಎರಡು ತಿಂಗಳೊಳಗಾಗಿ ನಷ್ಟದ ಕ್ಲೇಮ್ಗಳನ್ನು ಪಾವತಿಸಲಾಗುತ್ತದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇಳುವರಿಯ ದತ್ತಾಂಶದ ಪ್ರಸರಣ ವಿಳಂಬದಿಂದಾಗಿ ಪರಿಹಾರ ನೀಡಿಕೆ ತಡವಾಗಿದೆ ಎಂದು ತಿಳಿಸಿದರು. वो जब भारत सरकार के पास में आ जाएंगे तो उसके बाद में भारत सरकार है वो रिलीज कर देगी. और दूसरा जो अभी जो कुछ नुकसान हुआ है और उसका आकलन है वो राज्य सरकार और कंपनी के माध्यम से. ಒಂದೊಮ್ಮೆ ಗಡುವಿನೊಳಗೆ ಬ್ಯಾಂಕ್ಗಳು ಕಂಪನಿಗಳಿಗೆ ಹಣ ಪಾವತಿಸದೆ ಹೋದರೆ ಅದರ ಪೂರ್ಣ ಜವಾಬ್ದಾರಿ ಬ್ಯಾಂಕ್ಗಳ ಮೇಲೆ ಬೀಳುತ್ತದೆ. ಫಸಲ್ ಬಿಮಾ ಯೋಜನೆಯ ಎಲ್ಲಾ ಪ್ರಕ್ರಿಯೆಗಳನ್ನು ಡಿಜಿಟಲೀಕರಣಗೊಳಿಸುವ ನಿಟ್ಟಿನಲ್ಲಿ ಅಂತರ್ಜಾಲ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ರೈತ ಉತ್ಪನ್ನ ಸಂಘಗಳ ಕುರಿತಂತೆ ವಿವರ ನೀಡಿದ ಸಚಿವರು, ರೈತರ ಆದಾಯ ದುಪ್ಪಟ್ಟು ಮಾಡುವಲ್ಲಿ ಇದು ಮಹತ್ವದ ಪಾತ್ರ ವಹಿಸುತ್ತದೆ. ಹಿಂದೆ 1000 ರೈತರು ಸೇರಿ ಸಂಘ ರಚಿಸಬೇಕಾಗಿತ್ತು. ಈಗ ಸಣ್ಣ ಮತ್ತು ಅತಿ ಸಣ್ಣ ರೈತರ ಅನುಕೂಲಕ್ಕಾಗಿ 300 ರೈತರು ಸೇರಿ ಸಂಘ ನೋಂದಾಯಿಸಿದರು, ಸೌಲಭ್ಯ ದೊರೆಯುತ್ತದೆ ಎಂದರು. ये वास्तव में किसानों के इनकम डबल करने के लिए महत्वपूर्ण योजना है और इसकी गाइडलाइन पूरी जिस तरह से पहले जो एफपीओ बनता था तो उसमें 1000 की संख्या कम से कम होने जरूरी थी, लेकिन जैसे लघु और सीमांत किसानों के लिए इसमें हमने ये प्रावधान किया कि अब 1000 की जगह 300 किसान है वो अगर समूह बनाकर एफपीओ बनाते हैं तो रजिस्ट्रेशन करवा के उसको सहायता मिलती है. और उसके लिए सीबी हमारी नेशनल एजेंसी भी बनी हुई है और सीबीबीओ है उसके अंदर जो हमारी इंप्लीमेंटेशन एजेंसी है उसमें नेफेड है, एनसीडीसी है. ಈ ಮಧ್ಯೆ ಪ್ರಶ್ನೋತ್ತರ ಕಲಾಪಕ್ಕೆ ಕೆಲವು ಪ್ರತಿಪಕ್ಷ ಸದಸ್ಯರು ಅಡ್ಡಿಪಡಿಸಿದಾಗ ಮಧ್ಯಪ್ರವೇಶಿಸಿದ ಸ್ಪೀಕರ್, ರೈತರ ಬಗ್ಗೆ ಮಹತ್ವದ ಚರ್ಚೆ ನಡೆಯುತ್ತಿದ್ದು ರೈತರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಾಗಿದೆ. ಸುಗಮ ಕಲಾಪಕ್ಕೆ ಅವಕಾಶ ನೀಡಿ ಸಂಸದೀಯ ಪರಂಪರೆಗೆ ಅಡ್ಡಿ ತರುವುದು ಸಲ್ಲ ಎಂದರೂ ಸಹ ಸದಸ್ಯರು ಘೋಷಣೆ ಮುಂದುವರಿಸಿದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. आप प्रश्नकाल में माननीय मंत्री जी से सवाल पूछें, उनकी समस्या का समाधान हो. नारायण स्वामी फॉर मिनिस्टर ऑफ सोशल जस्टिस एंड एम्पावरमेंट. ಮತ್ತೆ ಸದನ ಸಮಾವೇಶಗೊಂಡಾಗ ಗದ್ದಲದ ನಡುವೆಯೇ ಅರ್ಜುನ್ ರಾಮ್ ಮೇಘ್ವಾಲ್ ಮೊದಲಾದವರು ಕಾಗದ ಪತ್ರಗಳ ಮಂಡನೆ ಮಾಡಿದರು. ಭಗವಂತ ಕೂಬಾ ಫಾರ್ ಮಿನಿಸ್ಟ್ರಿ ಆಫ್ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಅಂಡ್ ಕ್ರಮ ಸಂಖ್ಯಾ 13 ಪರ್ ಸುಶ್ರೀ ಪ್ರತಿಮಾ ಭೂಮಿ ಫಾರ್ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಕೆ ಜೊ ಕಾಗದಾತ್ ಹೇ ಆಪ್ಕೆ ಅನುಮತಿ ಸೆ ಸದನ್ ಪೆ ಪಟಲ್ ಪೆ ರಖತಾ ಹೂನ್ ಬಹುತ್ ಬಹುತ್ ಧನ್ಯವಾದ್. ಐಟಮ್ ನಂಬರ್ 14. ಮತ್ತೊಮ್ಮೆ ಗದ್ದಲ ಮುಂದುವರಿದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗಲೂ ಗದ್ದಲದ ನಡುವೆಯೇ ಶಾಸನ ರಚನಾ ಕಲಾಪ ನಡೆಸಲಾಯಿತು. ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್ ಅಗತ್ಯ ರಕ್ಷಣಾ ಸೇವೆಗಳ ವಿಧೇಯಕ 2021ನ್ನು ಪರ್ಯಾಲೋಚನೆ ಮತ್ತು ಅನುಮೋದನೆಗೆ ಮಂಡಿಸಿ ಇದು ದೇಶದ ಭದ್ರತೆಯನ್ನು ಖಾತ್ರಿಪಡಿಸುವ ಮಹತ್ವದ ಮಸೂದೆಯಾಗಿದೆ ಎಂದರು. ಕಾಂಗ್ರೆಸ್ ಸದಸ್ಯ ಅಧೀರ್ ರಂಜನ್ ಚೌಧರಿ, ಸದನದಲ್ಲಿ ಗದ್ದಲ ಇರುವಾಗ ಇಂತಹ ಮಹತ್ವದ ಮಸೂದೆಯನ್ನು ಅನುಮೋದಿಸುವುದು ಸಲ್ಲ ಎಂದರು. statutory resolution disapproving this ordinance. This ordinance is anti-labor. 78,000 workers in ordnance factories had given a strike notice opposing corporatization of ordnance factories. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಮಸೂದೆ ರಾಷ್ಟ್ರದ ಸುರಕ್ಷತೆಗೆ ಪೂರಕವಾಗಿದೆ, ಶಸ್ತ್ರಾಸ್ತ್ರಗಳ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯನ್ನು ತಡೆಗಟ್ಟಲು ಮಸೂದೆ ರೂಪಿಸಲಾಗಿದೆ ಎಂದು ವಿವರಣೆ ನೀಡಿ ಮಸೂದೆ ಅನುಮೋದಿಸುವಂತೆ ಕೋರಿದರು. ಆಗ ಮಸೂದೆಗೆ ಧ್ವನಿಮತದ ಅಂಗೀಕಾರ ನೀಡಲಾಯಿತು. ಆರಂಭ
उनकी सप्लाई में किसी भी प्रकार की बाधा न पैदा हो, इस बात को ध्यान में रखकर यह बिल लाया गया है। जहां तक ऑर्डिनेंस फैक्ट्री बोर्ड के इम्प्लाइज का प्रश्न है, सारे इम्प्लाइज के साथ जितनी भी हमारी यूनियन है, यूनियन के रिप्रेजेंटेटिव के साथ हमारी बहुत ही अच्छी और सौहार्दपूर्ण वार्ता हो चुकी है। और मैं सदन को आश्वस्त करना चाहता हूं अध्यक्ष महोदय कि यह जो है ऐप तभी प्रभावी होगा जब यह इन्वोक किया जाएगा। हो सकता है कि इस ऐप को इन्वोक करने की आवश्यकता ही न हो और यह ऐप केवल एक वर्ष के लिए प्रभावी रहेगा। इसलिए सभी माननीय सदस्यों से मैं अनुरोध करना चाहता हूं कि राष्ट्र सभा की कार्रवाई। ಈ ಮಧ್ಯೆ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಮುಂದುವರಿಸಿದಾಗ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು.